ಏನು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಸೇರ್ಪಡೆಯಾಗಿರುವಂತ ರಘು ಆಚಾರ್ ಚಿತ್ರದುರ್ಗದಿಂದನೇ ಸ್ಪರ್ಧೆ ಮಾಡ್ತೀನಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ರಘು ಆಚಾರ್ ಇತ್ತೀಚೆಗಷ್ಟೇ ಜೆಡಿಎಸ್ ಜಾಯಿನ್ ಆಗಿದ್ರು ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾಗಿ ಹಾಗಾಗಿ ಚಿತ್ರದುರ್ಗದ ಜೆಡಿಎಸ್ ಕ್ಯಾಂಡಿಡೇಟ್ ಅವರೇ ಅಂತ ಹೇಳಿ ಬಹುತೇಕ ಫಿಕ್ಸ್ ಆಗಿತ್ತು ಚಿತ್ರದುರ್ಗ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಸಿದ್ದರಾಮಯ್ಯ ಅಹಿಂದ ನಾಯಕರು ಅಂತ ಹೇಳಿ ನಾನು ಒಪ್ಪಿಕೊಳ್ಳತೀನಿ ವೈಯಕ್ತಿಕವಾಗಿ ನನ್ನ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಬಹಳ ಚೆನ್ನಾಗಿದೆ ಹಾಗಾಗಿ ನಾನು ಈ ಬಾರಿ ಚಿತ್ರದುರ್ಗದ ಸ್ಪರ್ಧೆಯಲ್ಲಿ ಮಾಡ್ತೀನಿ ಸಂಬಂಧವೇ ಬೇರೆ ರಾಜಕೀಯವೇ ಬೇರೆ ನಾನು ಜೆಡಿಎಸ್ ಗೆ ಬಂದಿದ್ದೀನಿ ಸಿದ್ದರಾಮಯ್ಯ ಅಹಿಂದ ನಾಯಕ ಆಗಿರಬಹುದು ಅವರ ನಾಯಕತ್ವ ನಾನು ಒಪ್ಪಿಕೊಂಡಿರಬಹುದು ಆದರೆ ರಾಜಕಾರಣದಲ್ಲಿ ಅದಿಲ್ಲ ನಮ್ಮದೊಂದು ಸಂಬಂಧ ಇದೆ ಸ್ನೇಹ ಸಂಬಂಧ ಅಷ್ಟೇ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಜೆಡಿಎಸ್ ಅಭ್ಯರ್ಥಿ ರಘು ಆಚಾರ್ ಹೇಳಿಕೆ ಕೊಟ್ಟಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿಯೇ ಚಿತ್ರದುರ್ಗದಿಂದ ನಾನು ಕಣಕ್ಕಿಳಿತಾ ಇದ್ದೀನಿ ಅಂತ ರಘು ಆಚಾರ್ ಕನ್ಫರ್ಮ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಶರವಣ ಅವರ ನೇತೃತ್ವದಲ್ಲಿ ಅವರು ಜೆಡಿಎಸ್ ಸೇರ್ಪಡೆ ಕೂಡ ಆಗಿತ್ತು ಅವರ ಜೊತೆಗೆ ಬಹಳಷ್ಟು ಜನ ಅವರ ಬೆಂಬಲಿಗರು ಕೂಡ ಸೇರ್ಪಡೆ ಆಗಿದ್ರು ಈಗ ಜೆಡಿಎಸ್ನ ಅಭ್ಯರ್ಥಿಯಾಗಿ ಅಫಿಷಿಯಲ್ ಆಗಿ ನಾನು ಕೆಲಸ ಮಾಡ್ತೀನಿ ಜೆಡಿಎಸ್ನ ಒಬ್ಬ ಕಾರ್ಯಕರ್ತನಂತ ದುಡಿತೀನಿ ಅಂತ ಹೇಳಿ ರಘು ಆಚಾರ್ ಮಾತನಾಡಿದ್ದಾರೆ